ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಮೊನ್ನೆ ಖಾದರ್ ಅವರು ಯಾಕೆ ರೀತಿ ತಪ್ಪು ಮಾಹಿತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಸರ್ಕಾರನ ಟೀಕೆ ಮಾಡಲಿ ಸ್ವಾಮಿ, ನಿಮ್ಗೆ ಅಧಿಕಾರ ಇದೆ, ನೀವು ವಿರೋಧ ಪಕ್ಷದವರು, ಆದ್ರೆ ಸುಳ್ಳು ಸುಳ್ಳು ಈ ರೀತಿ ಟೀಕೆ ಮಾಡಿದ್ರೆ ಇದ್ರ ಅರ್ಥ ಏನು? ಪರವಾಗಿಲ್ವೇ, ಸರ್ಕಾರದ ಪರವಾಗಿ ಯಾರಾದ್ರೂ ಕೇಳ್ತಾ ಇದಾರಲ್ಲ ಮಾತಾಡಿದ್ದೆಲ್ಲ. ನನ್ನ ಕ್ಷೇತ್ರದಲ್ಲಿ ಪ್ರತಿ ದಿವಸ ಅಲ್ಲ ಕಾರ್ಡ್ಗಳು ವಿತರಣೆ ಆಗ್ತಾ ಇದಾವೆ. ಜ್ಞಾನೇಂದ್ರ ಅವರೇ ಸರ್, ಸಂತೋಷ ಆಯ್ತು. ಜ್ಞಾನೇಂದ್ರ ಅವರೇ ಮಾತನಾಡ್ತಾ ಇರೋದನ್ನ ಯಾರಾದ್ರೂ ಕೇಳ್ತಾ ಇದ್ದಾರಲ್ಲ ಅಂತ ಸಂತೋಷ ಆಯ್ತು. ವಿತರಣೆ ಆಗ್ತವೆ ಬೇರೆ ಕ್ಷೇತ್ರದಲ್ಲಿ ಇಲ್ಲ. ನಿಮ್ ಕ್ಷೇತ್ರದಲ್ಲಿ 25 ಕೋಟಿ ಕೊಟ್ಟಿದ್ದಾರೆ, ಮೊನ್ನೆ 10 ಕೋಟಿ ಕೊಟ್ಟಿದ್ದಾರೆ, ಅವೆಲ್ಲ ನಿಮ್ಮಲ್ಲಿ ಕೆಲಸ ನಡೆದವ. ನಮ್ಮಲ್ಲಿ ಬಂದು ನೋಡಿ, ಏ ರೇಷನ್ ಕಾರ್ಡ್ ವಿಷಯ ರೇಷನ್ ಕಾರ್ಡ್ ಆಗಿಲ್ಲ. ಒಂದ್ ಕಡೆ ರೇಷನ್, ಒಂದ್ ಕಡೆ ಕೆಲಸ, ಎರಡು ಒಂದೇ. ಏ ರೇಷನ್ ಕಾರ್ಡ್ ಕೊಡ್ತಿದ್ದಾರೆ ಅಂತ ವಿಷಯ ಯುಟಿಕಾದರ್ ಹೇಳ್ರಿ. ಯುಟಿಕಾದರ್ ರೂರಲ್ ಡೆವಲಪ್ಮೆಂಟ್ ನಿಂದ ರೇಷನ್ ಕಾರ್ಡ್ ಕೊಡ್ತಿಲ್ಲ. ಟೀಕೆ ಟೀಕೆ ಅಂದ್ರೆ ಏನ್ ಮತ್ತೆ ಮಾಡಿ ನಾವು, ಆದ್ರೆ ಸುಳ್ಳು ಸುಳ್ಳು ಟೀಕೆ ಮಾಡಬಾರ್ದು. ಸುಳ್ಳಲ್ರಿ ರೇಷನ್ ಕಾರ್ಡ್ ಕೊಡೋದಿಲ್ಲ ಸರ್. ಮುಸ್ಲಿಂ ಬಂದಾಗಿ ಕಾಂಗ್ರೆಸ್ ಸರ್ಕಾರ ಬಡವರು ಸಭಾಧ್ಯಕ್ಷ ಈಗ ನಂಬೋದಿಲ್ಲ ಈ ಟೀಕೆಗಳನ್ನ. ಅಮರೇಗೌಡರು ಕುತ್ಕೊಂಡು ಹಿರಿಯರಿದ್ದಾರೆ. ರೇಷನ್ ಕಾರ್ಡ್ ವಿಷಯ ಅದ್ ಬೇರೆ, ಅದ್ ಬೇರೆ. ಅದು ಸುಮ್ನೆ ಯಾಕೆ ಹೇಳ್ತೀರಿ? ಸುಮ್ನೆ ಸುಮ್ನೆ ತಡ್ರಿ, ಕೇಳಿದ್ರೆ ಕೇಳ. ಒಂದ್ ನಿಮಿಷ ಹೇಳಿ ಹೇಳಿ ರೆಡ್ಡಿ. 2 ವರ್ಷದಿಂದ ರೇಷನ್ ಕಾರ್ಡ್ ಕೊಟ್ಟಿರ್ಲಿಲ್ಲ, ಈಗ ಇತ್ತೀಚೆಗೆ ಪ್ರಾರಂಭ ಆಗಿದೆ. ಓಕೆ, ಇತ್ತೀಚೆಗೆ ಪ್ರಾರಂಭ ಆಗಿದೆ. ಹೇಳ್ರಿ ಮತ್ತೆ, ಹಂಗ ಹೇಳ್ರಿ. ನಮ್ಮ ನಿಮ್ಮ ಸರ್ಕಾರದಾಗ ನಡೆದದ್ದನ್ನೇ ನಾವು ಮಾಡ್ತಾ ಇದ್ದೇವೆ. ನೀವು ಕೆಟ್ಟದ್ ಮಾಡಿರಿ, ನಾವು ಅದನ್ನೇ ಮಾಡ್ತೀವಿ ಅಂತ ಹೇಳ್ರಿ. ನಾವೇನ್ ಮಾಡಂದಿವಿ? ಓಕೆ, ಯುಟಿಕ್ ನಾವ್ ಬೇಡಂದಿಲ್ಲ. ಓಕೆ, ಅಮರೇಗೌಡರು ಸಟಕ್ನ ಬಹಳ ಸಿಟಿಗೆ ಅದು ಅರಗದ್ನೇನು ಅಂದ್ರೆ ಅಮರೇಗೌಡರು ನಮ್ಮ ಕ್ಷೇತ್ರದಲ್ಲಿ ಅವ್ರು ನಡೆದಿಲ್ಲ ಅಂತ ಹೇಳಿದೆ ಸಭಾಧ್ಯಕ್ಷರೇ. ಈಗ ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಸರ್ಕಾರ ಸುಮ್ಮನೆ ಟೀಕೆ ಮಾಡ್ಲಿಕ್ಕೆ ನಾನು ಇವತ್ತು ಇಲ್ಲ. ಇವತ್ತು ನೋಡಿ APL ಕಾರ್ಡ್ ಕೊಡ್ತಾ ಇದ್ದಾರೆ ಸರ್, BPL ಕೊಡ್ತಾ ಇದ್ದಾರೆ. ಖಾದರ್ ಅವರೇ, ನೀವು ಬಹಳ ಹಿರಿಯ ಶಾಸಕರು, ನೀವು ಯಾಕೆ ಈ ರೀತಿ ತಪ್ಪು ತಪ್ಪು ಮಾಹಿತಿ ಕೊಡ್ತೀರಿ ಗೊತ್ತಿಲ್ಲ. ಇಲ್ಲಾಂದ್ರೆ ನೀವು ತಾಲೂಕು ಆಫೀಸ್ ಕಡೆ ಇತ್ತೀಚೆಗೆ ಹೋದಂಗೆ ಇಲ್ಲ, ನೀವು ಹೋಗ್ಲಿಲ್ಲ. ನೀವು ಖಂಡಿತವಾಗೂ ಸಿಗ್ತಾ ಇದೆ ಎಲ್ಲ ಕಡೆ. ನೀವೇನ್ ಮಾಡಿದ್ದಲ್ಲ ಯಾವ ಸ್ವಲ್ಪ ರೇಷನ್ ಕಾರ್ಡ್ ಆನ್ಲೈನ್ ಇನ್ ಮುಂದೆ ಆಗ್ಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಮಾತ್ರ ಆಗಿದ್ದ, ಆಲ್ ಓವರ್ ಇಂಡಿಯಾ. ಇಲ್ಲಿ ಒಂದು ಕೇಳಿ, ಈಗ ರೇಷನ್ ಕಾರ್ಡ್ ಎಲ್ಲಿವರೆಗೆ ಅಂದ್ರೆ, ಒಂದೇ ನಿಮಿಷ ಕೇಳ್ತಾ ಇಲ್ಲ, ಒಂದೇ ನಿಮಿಷ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಈಗ ಮಾತಾಡಿ ಸ್ವಲ್ಪ ದಯವಿಟ್ಟು. ರೇಷನ್ ಕಾರ್ಡ್ ಇವತ್ತು ರೇಷನ್ ಕಾರ್ಡ್ ಒಬ್ಬ ತಕೊಂಡ್ರೆ ಮೊದಲು ಏನಿತ್ತು, ಯಾವ ರೇಷನ್ ಶಾಪ್ಗೆ ಇತ್ತು ಅದು ಇತ್ತು. ಈಗ ಎಲ್ಲಿ ಬೇಕಾದರೂ ರೇಷನ್ ತಗೊಳ್ಬಹುದು. ಆ ವ್ಯವಸ್ಥೆ ಆಲ್ ಓವರ್ ಇಂಡಿಯಾಕ್ಕೆ ತಂದಂತ ಒಂದು ಕ್ರೆಡಿಟ್ ಅದು ಕೇಂದ್ರ ಸರ್ಕಾರ ಮಾಡಿದ್ದು. ಯಾಕೆ ಹೊಗಳ್ಕೊಳ್ತೀರಿ? ಹೊಗಳಿದ್ರೆ ಮತ್ತೆ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ? ನಿಮ್ಮನ್ನ ಜನ ಈ ರೀತಿ ತಿರಸ್ಕಾರ ಮಾಡಿದ್ರು ಮತ್ತು ಹೊಗಳ್ತಾನೆ ಇದ್ದೀರಿ. ಈ ಹೊಗಳುದರಲ್ಲೇ ಕಾಲ ಕಳೀರಿ. ಇನ್ನು ಮತ್ತೆ ಆಗ್ಲೇ ಇದೆಯಲ್ಲ ಕಾಂಗ್ರೆಸ್ ಮುಕ್ತ ಆಗಿ ಹೋಗಿದೆ, ಇನ್ನೂ ಆಗ್ತೀರಿ. ಇಲ್ಲ ಏನಾದ್ರೆ ಮಾತಾಡ್ತಿದ್ದಾರೆ ಅಮರೇಗೌಡರು, ಅವ್ರು ಮಾತಾಡ್ತಿದ್ದಾರೆ ಯುಟಿಕಾದರ್. ಈಗ ಎರಡೇ ಇಶ್ಯೂ ಯುಟಿಕಾದರ್, ಒಂದೇ ನಿಮಿಷ. ಈಗ ಎರಡು ವಿಷಯ ನೀವೇನು ಅಂತ ಹೇಳ್ಬಿಡ್ರಿ. ಒಂದು, ರೇಷನ್ ಕಾರ್ಡ್ ಕೊಡ್ತಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ, ಕೊಡ್ತಿದಾರೋ ಇಲ್ಲೋ? ಸಭಾಧ್ಯಕ್ಷರೇ, ನನ್ನ ಇದರ ಪ್ರಕಾರ ಮೊನ್ನೆ ತನಕ APL ಗಲ್ಲದೆ BPL ಕೊಡ್ತಾ ಇರಲಿಲ್ಲ. ಒಂದು ಎರಡನೇ ಆಯ್ತಿಗೆ ಅವ್ರು ಹೇಳಿದ್ರು, ನಾನು ಇಲ್ಲ ಅಂತ ಆಯ್ತು. ಅವ್ರು ಸರ್ಕಾರ ಆಮೇಲೆ ಉತ್ತರ ಕೊಡಲಿ. ಆಮೇಲೆ ನಮ್ಗೆ ನಾಳೆ, ಈಗ ನಾವು ಅರ್ಜಿ ಹಾಕಿ ನೀವು ನಾಳೆ ಈಗ ಕೇಳಿದ್ರೆ ನಮ್ಗೆ ಮಾಹಿತಿ ಸಿಗ್ತದೆ. ರಾಜ್ಯದಲ್ಲಿ 2 ವರ್ಷದಲ್ಲಿ ಎಷ್ಟು ರೇಷನ್ ಕಾರ್ಡ್ ಕೊಟ್ಟಿದ್ದೀರಿ ಮತ್ತು ಯಾವಾಗ ಸ್ಟಾರ್ಟ್ ಆಗಿದೆ ಮತ್ತೆ ಯಾವಾಗ ಬಂದಾಗ ನಾನು ಯಾಕೆ ಹೇಳ್ತಂತ ಹೇಳಿದ್ರೆ, ಇವತ್ತು ನಾನೀಗ ನಾನು ಟೀಕೆ ಮಾಡ್ಲಿಕ್ಕಂತಲ್ಲ, ವಿಚಾರ ಪ್ರಸ್ತಾನ ಮಾಡಿದೆ, ಅದನ್ನು ಸರಿಪಡಿಸಿಕೊಂಡು ಸರ್ಕಾರ ಹೋಗ್ಬೇಕು. ಬಹುಶಃ ನನಗೆ ಹಿರಿಯರ ಬೋಪೆ ಅವರು ಹೇಳಿದ್ರು, ಬಹುಶಃ ಅವ್ರು ಗೊತ್ತಿದ್ದ ಗೊತ್ತಿಲ್ಲ ಅನ್ನುವಂಥದ್ದಲ್ಲ. ಆನ್ಲೈನ್ ಇಡೀ ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದು 2017-18 ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದ ಆನ್ಲೈನ್ ನಾವು ಸ್ಟಾರ್ಟ್ ಮಾಡಿದ್ದು ಆನ್ಲೈನ್ ಅರ್ಜಿ ರಾಜ್ಯ ದೇಶದಲ್ಲಿ. ಇವತ್ತು ಒಂದು ನೇಷನ್ ಒಂದು ಕಾರ್ಡ್ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ, ಇದು ನಾವು 2017 ಒನ್ ಸ್ಟೇಟ್ ಪೋರ್ಟಬಿಲಿಟಿ ಅಂತ ಅದರ ಅರ್ಥ. ಒನ್ ಸ್ಟೇಟ್ ಒನ್ ಕಾರ್ಡ್ ಯಾಕೆಂತ ಹೇಳಿದ್ರೆ, ಬಿಜಾಪುರದವರು, ಗುಲ್ಬರ್ಗದವರು, ಇನ್ನಿತರ ಮಂಗಳೂರು ಕಡೆ, ಬೆಂಗಳೂರು ಕಡೆ ಬಂದು ಕೆಲಸಕ್ಕೆ ಬರ್ತಾರೆ.
ಅದು ಅವ್ರಿಗೆ ಅಕ್ಕಿ ಸಿಕ್ಕುದು, ಅವ್ರದ್ದು ಯಾರು ಬೇರೆ ಅಂಗಡಿಯವ್ರು ತೆಗೊಳ್ತಾರೆ ಏನದು ಮಾಡ್ತಾರೆ, ಇವ್ರಿಗೆ ಸಿಕ್ಕುದಿಲ್ಲ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಯವರು ಎಲ್ಲಿಗೆ ಅವ್ರ ಕೆಲಸದಲ್ಲಿ ಇದ್ದಾರೆ ಅಲ್ಲಿ ಅದನ್ನು ತೆಕ್ಕೊಳ್ಬೇಕಂತೇಳಿ ನಾವು ಫಸ್ಟ್ ಅನುಷ್ಠಾನಕ್ಕೆ ತಂದು ಹೇಗೆ ಎಲ್ಲ ಶಾಪಿನಲ್ಲಿ ಬಯೋಮೆಟ್ರಿಕ್ ಅಳವಡಿಸಿಕೊಂಡು ಎಲ್ಲ ಆಧಾರ್ ಸೀಡಿಂಗ್ ಮಾಡಿ ಎಲ್ಲ ಕಡೆ ನಾವು ಬಹುಶಃ ಆ ಸಿಸ್ಟಮ್ ಅನ್ನು ಅಳವಡಿಸಿ ಅದಕ್ಕೆ ಒತ್ತಡಗಳು ಅದನ್ನು ವಿರೋಧ ಮಾಡಿ ನಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿಕೊಂಡು ಬಂದು ಯಾರು ನಮ್ಮ ರೇಷನ್ ಶಾಪ್ನವರು ಲಾಸ್ಟಿಗೆ ಏನೆಲ್ಲ ಮಾಡಿಕೊಂಡು ಸುಸ್ಥಿತವಾಗಿ ತಂದು ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಫಸ್ಟ್ ಅದು ಈಗ ಲಾಸ್ಟ್ ನಿಮ್ಮ ಸರ್ಕಾರ ಬಂದ ನಂತರ ಆ ಪೋರ್ಟಬಿಲಿಟಿಯನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಗುಲ್ಬರ್ಗಾದ ಬೆಂಗಳೂರಿನಲ್ಲಿ ಬಂದು ಮಂಗಳೂರು ತಂದ್ರೆ ಸರಿಯಾಗಿ ಎಲ್ಲ ಅಂಗಡಿಯವ್ರು ಕೊಡ್ತಾ ಇಲ್ಲ. ಇದನ್ನು ಕೇಳಿಕೊಳ್ಳಿ ನೀವು ಸರ್, ಅದು ಅಂಗಡಿಯವ್ರ ಮೇಲೆ ಕಂಪ್ಲೇಂಟ್ ಮಾಡಬಹುದು ಕಂಪ್ಲೀಟ್. ರಕ್ಷಣೆ ಇವರು ಸ್ಟಾಕ್ ಅಂಗಡಿಯವರಿಗೆ ಸ್ಟಾಕ್ ಅಂಗಡಿ ರೇಷನ್ ಶಾಪ್ ಮೇಲೆ ಸರಿಪಡಿಸಿ ರೇಷನ್ ಶಾಪ್ ಇದ್ದ ವಿಚಾರಣೆ ಹೇಳ್ತೇನೆ. ಬಡವರ ಪಾರ್ವಿಗೆ ಮಾತನಾಡುವ ಸಂದರ್ಭದಲ್ಲಿ ನಿಮ್ಮ ಸರಿ ದಯವಿಟ್ಟು ಸರಿಪಡಿಸಿಕೊಳ್ಳಿ. ಒಂದು ಅಂಗಡಿಯನ್ನು ಪೋರ್ಟಬಿಲಿಟಿ ಕೊಡಬೇಕಾದ್ರೆ ಅವನಿಗೆ ಹೆಚ್ಚಿನ ಒಂದು 10% ಅಕ್ಕಿಯನ್ನು ಆ ಶಾಪಿಗೆ ಕೊಟ್ರೆ ಮಾತ್ರ ಈ ಅಂಗಡಿಗೆ ಇವತ್ತು 500 ಬಂದ್ರೆ 550 ಕಾರ್ಡ್ ಬಂದ್ರೆ ಅವನಿಗೆ ಅಕ್ಕಿ ಕೊಡ್ಲಿಕ್ಕೆ ಆಗ್ತದೆ. ನಿಮ್ಮ ಗೋಡನ್ ನಲ್ಲಿ ಅವನಿಗೆ ಅಕ್ಕಿ ರಿಲೀಸ್ ಮಾಡದಿದ್ರೆ ಅವನು ಹೇಗೆ ಕೊಡ್ತಾನೆ? ಇದು ಸರಿಪಡಿಸಿ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಬರೇ ಇದು ಒಂದು ಎಲ್ಲರಿಗೆ ಸಿಕ್ಬೇಕಂತ ಮಾತ್ರ ಅಲ್ಲ, ಇನ್ನೊಂದು ಯಾಕೆ ನಾವು ಪೋರ್ಟೆಬಿಲಿಟಿ ಅವತ್ತು ತಂದಿದ್ದೇವೆ ಅಂತ ಹೇಳಿದ್ರೆ ಹಿಂದೆ ಹೇಗಿತ್ತು ಅಂತೇಳಿ ನ್ಯಾಯಬೆಲೆ ಅಂಗಡಿಯವರ ಪರಿಸ್ಥಿತಿ ಹೇಗಿತ್ತು ಅವನೇ ದಾನಿ. ಇವರೆಲ್ಲ ಒಂದು ಕೆಲಸಕ್ಕೆ ನಿಂತವ್ರಿಗೆ ನಿಲ್ಬೇಕು, ಬಂದಾಗ ಕೊಡ್ತೇನೆ ಇಲ್ಲದಿದ್ರೆ ರಿಟರ್ನ್ ಹೋಗ್ಬೇಕೆ, ಅವ್ರಿಗೆ ಗ್ಯಾರಂಟಿ ಇತ್ತು ಇವ್ ನಮ್ಮ ಹತ್ರನೇ ಬರ್ತಾನೆ ಅಂತೇಳಿ. ಯಾವಾಗ ನಾವು ಪೋರ್ಟೆಬಿಲಿಟಿ ಸ್ಟಾರ್ಟ್ ಮಾಡ್ತೇವೆ ಅವ್ರಿಗೆ ಯಾವ ಅಂಗಡಿ ಕೂಡ ಹೋಗ್ಬೋದು, ಯಾರು ಯಾರ ಅಂಗಡಿ ಹೋಗ್ದ ಗ್ರಾಹಕರು, ಯಾವ ನ್ಯಾಯಬೆಲೆ ಅಂಗಡಿಯಲ್ಲಿ ಉತ್ತಮವಾದ ಸೇವೆ ಸಿಗ್ತದೆ, ಸರಿಯಾದ ತೂಕ ಸರಿಯಾದ ಕ್ವಾಲಿಟಿ ಮತ್ತು ಸರಿಯಾದ ಸಮಯದಲ್ಲಿ ಯಾರು ಕೊಡ್ತಾರೆ ಅವ್ರ ಹತ್ರ ಗ್ರಾಹಕರು ಹೋದಾಗ ಅಲ್ಲಿ ಶಾಪ್ ಮಧ್ಯೆ ಕಾಂಪಿಟೇಷನ್ ಬರ್ತದೆ. ಅದಕ್ಕಾಗಿ ನಾವು ಇದು ಪೋರ್ಟೆಬಿಲಿಟಿ ಅಂತ ತಂದದ್ದು. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬಿಡಿ, ಇಲ್ಲ ಅಂದ್ರೆ ಏನ್ ಮಾಡ್ತೇವೆ ಸಭಾಧ್ಯಕ್ಷರೇ? ಅವ್ರು ಜನರಲ್ಲಿ ಗೊತ್ತಾಗ್ಬೇಕಲ್ಲ ಈ ಪೋರ್ಟೆಬಿಲಿಟಿಯನ್ನು. ಇವತ್ತು ಏನಾಗಿದೆ, ಕೆಲವು ನ್ಯಾಯಬೆಲೆ ಅಂಗಡಿಯವರು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ತಾಲೂಕು ಮಟ್ಟದಲ್ಲಿ ಇವತ್ತು ಬಿಡ್ತಾ ಇಲ್ಲ ಅಧಿಕಾರಿಗಳ ಮುಖಾಂತರ. ಅದನ್ನು ನಾವು ಶಾಸಕರು ಕೂತ್ಕೊಂಡು ಅದನ್ನು ಅನುಷ್ಠಾನ ಮಾಡಿಸ್ಬೇಕು. ಯಾಕೆ ಅವ್ರಿಗೆ ಸ್ಟಾಕ್ ಕೊಟ್ಟು ಎಲ್ಲಿ ತಗೊಂಡು ಹೋಗಿ ಅಂತ ಪರಿಸ್ಥಿತಿ ಹಾಕಿ ಅವ್ನಿಗೆ ಕಡಿಮೆ ಆಗ್ತದೆ, ಜನ ಬರೋದು ಕಡಿಮೆ ಆಗ್ತದೆ ಅಂತ ಹೇಳಿಕೊಂಡು ಆದ ಕಾರಣ ರೇಷನ್ ಕಾರ್ಡ್ನಲ್ಲಿ ಸಿಸ್ಟಮ್ ಇವತ್ತು ಬದಲಾವಣೆ ಆಗುವಂಥ ವಿಚಾರ ಇವತ್ತು ಆಗಬೇಕು. ಸೊ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯಾವಾಗ ಆಗ್ತದೆ? ಕರ್ನಾಟಕ ರಾಜ್ಯದ ಹಾಗೆ ಎಲ್ಲ ರಾಜ್ಯದಲ್ಲೂ ಪೋರ್ಟಬಿಲಿಟಿ ಮತ್ತು ಕಂಪ್ಯೂಟರೈಸೇಷನ್ ತಂದರೆ ಮಾತ್ರ ಒನ್ ನೇಷನ್ ಒನ್ ಕಾರ್ಡ್ ಆಗ್ತದೆ ಹೊರತು ಇಲ್ಲದೆ ನಿಮ್ಮ ಪೇಪರಲ್ಲಿ ಅಲ್ಲದೆ ಅದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮಂಗಳೂರಿನವರು ಡೆಲ್ಲಿಯಲ್ಲಿ ಹೋಗಿ ತಗೊಂಡ್ರೆ ಅಲ್ಲಿ ಕಂಪ್ಯೂಟರಲ್ಲಿ ಬೀಳ್ತದೆ ಥ್ರೂ ಔಟ್ ಇಂಡಿಯಾ ಎಲ್ಲಿ ತಗೊಂಡು ಹೋಗಿದ್ದಾರಂತೆ. ಸೊ ಮತ್ತೆ ಅವ್ನು ಮಂಗಳೂರಿಗೆ ಬಂದರೆ ಇಷ್ಟು ತಾರೀಕಿಗೆ ಇವನು ತಗೊಂಡಿದ್ದಾನಂತೇಳಿ ತಗೊಳ್ಳಿಕ್ಕೆ ಆಗುದಿಲ್ಲ. ಇಡೀ ರಾಜ್ಯ ಎಲ್ಲ ನಮ್ಮ ದೇಶದ ರಾಜ್ಯಗಳು ಕರ್ನಾಟಕದ ಮಾದರಿಯಲ್ಲಿ ಬಯೋಮೆಟ್ರಿಕ್ ಆಧಾರ್ ಸೀಡಿಂಗ್ ಮತ್ತು ಪೋರ್ಟೆಬಿಲಿಟಿ ಸಿಸ್ಟಮ್ ತಂದಾಗ ಮಾತ್ರ ಅದನ್ನು ಕನೆಕ್ಟ್ ಮಾಡಿದರೆ ಆವಾಗ ಮಾತ್ರ ಒನ್ ಕಾರ್ಡ್ ಒನ್ ನೇಷನ್, ಇಲ್ಲದೆ ಒಂದು ಕಾರ್ಡ್ ಒನ್ ನೇಷನ್ ಇಲ್ಲ. ಆ ಸಂದರ್ಭ ಅದಕ್ಕೆ ನಾವು ಇವತ್ತು ಸರ್ ಖಾದರ್ ಅವರೇ ಒಂದೇ ಇದು, ಈ ಸಾರಿ ಕೋವಿಡ್ನಲ್ಲಿ ಡೆಲ್ಲಿ ಒಂದು 10 ಕಾರ್ಡಿಗೆ ತೀರ್ಥಹಳ್ಳಿನಲ್ಲಿ ರೇಷನ್ ತಗೊಂಡ್ರು. ಇದ್ಯಾಕಾಗೋದಿಲ್ಲ ಇದು? ಓಕೆ, ಈಗ ಆಗ್ತಾ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರ ಇದನ್ನ ಮಾಡಿದ್ದಾರೆ. ನಾವೇ ಮಾಡಿದ್ದೀವಿ. ಕೋವಿಡ್ ಟೈಮ್ನಲ್ಲಿ ಬೇರೆ ಸ್ಕೀಮ್ ಇಂದ ಅಕ್ಕಿತ್ತು ಇದೆ ಕೂಡ ವಿಚಾರ ಇದಾಗಿದೆ. ನಾನು ಹೇಳ್ತೇನೆ ಸಭಾಧ್ಯಕ್ಷರೇ, ಕೋವಿಡ್ ಟೈಮ್ನಲ್ಲಿ ಇವರು ರೇಷನ್ ಕಾರ್ಡ್ ಅರ್ಜಿ ಬಂದ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಏನ್ ಸರ್ ಏನ್ ಮಾತಾಡ್ತೀನಿ? ಒಂದು ಟೈಮ್ ಇರಲಿಲ್ಲ ಸಭಾಧ್ಯಕ್ಷರೇ, ಕೋವಿಡ್ ಟೈಮ್ನಲ್ಲಿ ಅಪ್ಲಿಕೇಶನ್ ಬಂದ್, ಪೆನ್ಷನ್ ಕಾರ್ಡ್ ಅಪ್ಲಿಕೇಶನ್ ಬಂದ್ ಕೇಳಿದ್ರೆ ಕೋವಿಡ್. ನಾನ್ ಸರ್ಕಾರದ ಕೇಳುದು, ಈ ನದಿಯಲ್ಲಿ ತುಫಾನ್ ಬಂದಾಗ ಏರ್ಫೋರ್ಸ್ ನೇವಿ ಮತ್ತು ವಾಟರ್ ಫೋರ್ಸ್ ಎಲ್ಲ ಕೂಡ ರೆಡಿ ಆಗಿ ಅದಕ್ಕೆ ಫೈಟ್ ಮಾಡಬೇಕು ಅಲ್ವಾ? ಇದೇ ರೀತಿ ಕೋವಿಡ್ ಬಂದಾಗ ಸರ್ಕಾರದಲ್ಲಿರುವಂತಹ ರೆವೆನ್ಯೂ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ನೀವು ರೇಷನ್ ಕಾರ್ಡ್ ಓಪನ್ ಮಾಡಿ ಫೈಟ್ ಮಾಡಿ ಅವ್ರಿಗೆ ಕೊಡೋ ಸವಲತ್ತು ಕೊಡಬೇಕು. ಅದು ಕೋವಿಡ್ ಇದೆ, ಕೋವಿಡ್ ಮನೆಯಲ್ಲಿ ಕೂತ್ಕೊಂಡ್ರೆ ಇವತ್ತು ನೀವು ಪೆನ್ಷನ್ ಕೊಡಲಿಲ್ಲ, ಆ ಟೈಮ್ ಅಕ್ಕಿ ಕೊಡಲಿಲ್ಲ, ಯಾರಿಗೆ ರೇಷನ್ ಕಾರ್ಡ್ ಸಿಕ್ಕಲಿಲ್ಲ, ಆಗದ ಪರಿಸ್ಥಿತಿ ಲಾಕ್ ಡೌನ್ ತಾಲೂಕು ಆಫೀಸೇ ನಡೆಯಲಿಲ್ಲ. ಹೆಂಗೆ ಅರ್ಜಿ ಕೊಡ್ರೆ? ಬಿಟ್ಬಿಡ್ರಿ, ಮುಗಿಸ್ಬೇಕು ಈಗ. ಇದುವರೆಗೆ ನೀವು ಕ್ಯಾಬಿನೆಟ್ ಇದೆ ಅಂತ ಹೇಳ್ತಿದ್ದಾರೆ ಬೇರೆ. ರೈಟ್ ಫುಡ್ ಆಕ್ಟ್ ನಲ್ಲಿ ರೈಟ್ ಫುಡ್ ಆಕ್ಟ್ ತಪ್ಪು ಮಾಹಿತಿಯನ್ನೆಲ್ಲ ನೀವು ಆಮೇಲೆ ನಿಮ್ಮ ಮಂತ್ರಿಗಳು ಉತ್ತರ ಕೊಡುವಾಗ ಅದನ್ನ ಸರಿ ಮಾಡಿ ಕೊಡ್ತಾರೆ. ನೀವು ಮಂತ್ರಿಗಳು ನೀವಾದ್ರೂ ಎದ್ದು ಉತ್ತರ ಕೊಡಿ. ಸತ್ಯ ಹೇಳುವಾಗ ನೋವು ಆಗ್ತದೆ, ನನಗೆ ಅರ್ಥ ಆಗ್ತದೆ. ಸ್ವಾಭಾವಿಕ
ಅದಕ್ಕೆ ನಾನು ಹೇಳಿದ್ದೇನೆ, ನೀವು ನಿಮ್ಮಲ್ಲಿ ಕೂತ್ಕೊಂಡು ಆತ್ಮಾವಲೋಕನ ಮಾಡಿ. ಎಲ್ಲರಿಗೂ ಮತದಾರರಿಗೆ ನೀವು ಮೋಸ ಮಾಡ್ತೀರಿ, ಜನರ ಮುಂದೆ ನೋಡೋಣ ಏನು ಎಲ್ಲ ಒಪ್ಪಿಕೊಂಡು ಹೋಗುದ. ಸರಿ ಬಂದ ವಿಚಾರ ನಾವು ಹೇಳಿಕ್ಕೆ ಅಲ್ವಾ ಆತ್ಮ. ನಾನು ಫಸ್ಟ್ ಹೇಳಿದ್ದೇನೆ, ನಾವು ನಮ್ಮನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ವಿಚಾರ ಹೇಳುದು. ಇಷ್ಟೇ ಇವತ್ತು ಅದೇ ಬಹುಶಃ ಇಷ್ಟೇ ಇವತ್ತು ರೈಟ್ ಟು ಫುಡ್ ಆಕ್ಟ್ ಇದೆ. ರೈಟ್ ಟು ಫುಡ್ ಆಕ್ಟ್ ಮುಖಾಂತರ ನಾವೇನು ಕೊಡುದಲ್ಲ, ಸವಲತ್ತಲ್ಲ, ಅವನ ಹಕ್ಕು ತೆಗೆದುಕೊಂಡು ಮಾಡಿದ ಅನರ್ಥಗಳು ಇದೆ ತನ್ನಿ. ನೀವು ಅಷ್ಟು ಧೈರ್ಯದ ತನ್ನಿ, ನಿಮ್ಮ ನಾಚಿಕಾಗ್ಬೇಕು, ನಿಮ್ಮ ಯೋಗ್ಯತೆ ನಿಮ್ಗಿಲ್ಲ. ನಾವು ಬಯೋಮೆಟ್ರಿಕ್ ತಂದು ಅಲ್ಲಿ ಬೆಂಕಿ ಬಗ್ಗೆ ನಮ್ಮಂತವ್ರ ಬಗ್ಗೆ ಇಷ್ಟ ಅಲ್ಲ. ಅದಕ್ಕೆ ನಿಮ್ಗೆ ಅರ್ಥ ಆಗ್ತದೆ ಜಾಸ್ತಿ ನೋಡಿ. ನೀವು ನಿಮ್ಮಗೆ ಆಗುವ ಸತ್ಯವನ್ನು ಜನರ ಬಗ್ಗೆ ಮಾತಾಡಿ. ನೀವು ಜನರ ಬಗ್ಗೆ ಮಾತಾಡೋದು ಅದನ್ನೇ ನಾನು ಹೇಳಿದ್ದೀನಿ. ಇಲ್ಲ ಇವರಿಗೆ ಅಪ್ಲಿಕೇಶನ್ ಬಂದ್ ಸ್ಕೀಮ್ ಬಂದ್ ಮಾಡಿ ಸರ್ಕಾರ ಇದೆ. ಯಾಕೆ ಕೊಡ್ಬೇಕು ಬಂದ್ ಮಾಡ್ಲಿ ಹರೀಶ್? ಹೂ ಇಸ್ ಟೆಲಿಂಗ್ ಯು ನಾಟ್ ಟು ಕ್ಲೋಸ್ ಆಲ್ ಸ್ಕೀಮ್ಸ್? ನಾನು ಚಾಲೆಂಜ್ ಮಾಡ್ತೀನಿ ಗವರ್ಮೆಂಟ್ಗೆ, ಕಾಂಗ್ರೆಸ್ ಗವರ್ಮೆಂಟ್ ನೋಡ್ತೀನಿ. ಉದ್ಯೋಗ ಖಾತ್ರಿ ಬಂದ್ ಮಾಡಿ, ಅನ್ನ ಭಾಗ್ಯ ಬಂದ್ ಮಾಡಿ, ಕೃಷಿ ಭಾಗ್ಯ ಬಂದ್ ಮಾಡಿ, ಪಶು ಭಾಗ್ಯ ಬಂದ್ ಮಾಡಿ, ಅದಾದ್ಮೇಲೆ ಜನರ ಮುಂದೆ ಹೋಗಿ ನೋಡೋಣ. ಸಭಾಧ್ಯಕ್ಷರೇ, ನಮ್ಮ ಸಹೋದರ ಆಡಳಿತ ಪಕ್ಷ ಇರು, ನಮ್ಮ ಆಡಳಿತ ಪಕ್ಷ ಸಹೋದರಿಗೆ ನಾನು ಹೇಳುದಿಷ್ಟೇ. ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ನಾವು ಬಹುಶಃ ಹಿಂದಿನ 2013 ಕಾಂಗ್ರೆಸ್ ಸದ್ಮಾನ್ ಮುಖ್ಯಮಂತ್ರಿ ಸೇರ್ಮನ್ ಕಾಂಗ್ರೆಸ್ ಹಾಕ ಬರೋ ಮುಂಚೆ ಯಾರಿಗೆಲ್ಲ 500 ರೂಪಾಯಿ ಕರೆಂಟ್ ಬಿಲ್ ಬರ್ತಿದ್ದು ಎಲ್ಲ ಕೂಡ APL ಆಟೋಮೆಟಿಕ್, ಯಾರಿಗೆ ಬೈಕ್ ಇತ್ತು APL, ಯಾರಿಗೆ TV ಇತ್ತು APL, ಯಾರು 6,000 7,000 30,000 40,000 ರೂಪಾಯಿ ಇನ್ಕಮ್ ಇತ್ತು ಎಲ್ಲ ಕೂಡ APL ಆಗಿ ಬಹಳಷ್ಟು ಜನ ವಂಚಿತರಾಗುವಂತ